ಒಂದು ನಾಲ್ಕು ನಾಲ್ಕು ಅವರ್ ಒಂದು 80 ರೊಟ್ಟಿ ತರ್ತಾ. ಮತ್ತೆ ಇಲ್ಲಿ ಬಾಗೇವಾಡಿಗೆ ತಂಗಿ ಚಜಿ ರೊಟ್ಟಿ ಎರಡು ಹಾಕಿ ಒಂದು ರೊಟ್ಟಿ ತರ್ತಾ. ಅಕ್ಕಿ ಬುತ್ತಿ ಏನ್ರಿ ನಮ್ಮ ಕಡೆ ಇವೆಲ್ಲ ಬರೀ ರೊಕ್ಕ ಈಗ. ಮತ್ತೆ ಅನಿವಾರ್ಯ ಏನು ಬಿಡುಗಡೆ ಇಲ್ಲ, ನಾವು ಒಟ್ಟು ಖರ್ಚು ಕೊಡ್ತೀನಿ. ಏನು ಮಾಡೋದಂದ್ರೆ ಇಲ್ಲಿ ಪದ್ಧತಿ ಯಾವ್ದೈತೆ ಮಾಡಂದೆ ನಾನು. ಇಲ್ಲಿ ಪದ್ಧತಿ ಅಂದ್ರೆ ಕೇಳ್ರಿ, ಅದು ಇದು ಒಂದೇ ನಮ್ಗೆ. ನಾನು ಅವ್ರ ಉಡೆ ಹಾಕ್ತೀನಿ. ಇದು ಇದು ಒಟ್ಟು ಇದು ಒತ್ತ ಫೋಟೋ ಬರ್ತೈತೆ. ಸದ್ಯ ಓದ್ರಿ ಇದು ಹಿಂಗ್ ಹೊಡಿ ಫೋಟೋ ಬರ್ತಾವ. ಆಗ್ಲೆಲ್ಲ ಒಡಿದ ಮಾಡ್ಲೆ ಹತ್ತಿ ಸಸಿನಾದ್ರು ಸ್ವಲ್ಪ ಜಗ್ಗದವಾಳ ನೀನೆ ತಂದೈತಿ. ಬೇಗರ್ ಬೇಗರ್ ಸೀರೆ ಉಟ್ಕೊಂಡು ಇಳ್ಕಲ್ ಸೀರೆ ಉಟ್ಕೊಂಡು ತರಿ ಚಂದ ಮ್ಯಾಚ್ ಆಗ್ಯದಾಳ್ರಿ. ಯಾರು ಯಾರಿಗೆ ಕೊಡಾಕತ್ರಿ ಗೊತ್ತಾಗವಲ್ತು. ಹುಡೇಗ ಹುಡೇಗ ನನ್ನ ಕಡೆ ನೋಡ್ಯವ. ಓ ನೋಡ್ರಿ ನೋಡ್ರಿ ಒಬ್ಬರು ಕುಬ್ರು ನೋಡ್ರಿ ಬೀಗರು ಬೀಗರು. ಆಯ್ತು ಸೋಫಾ ದೊಡ್ಡವದ ಬೇಡವ. ಸೋಫಾ ಬಾ ದೊಡ್ಡವತ್ತ ಬಂಗಾರ ಕೊಟ್ಬಿಡ ಕಡೆ. ಸೋಫಾ ಬಿಜಾಪುರದ ಗಂಗೂರ್ ಬುತ್ತಿ ಹೋದಾಗ ಮ್ಯಾಗ ಉಳಿಸಿದ್ರು ಅಚ್ಚ ಕಡೆ ಎಣ್ಣೆ ಸಾಲಿ ಲಡ್ಡವಾಡ ಬರೇ ಅವರೇ ಯಾರು ಮಾಡ್ತಾರ ನಮ್ಮವನ ತರಬೇಕಂದ್ರೆ ಜನ ಓದಿದ್ನ ನೋಡಿದೆ. ಚಪಾತಿ ಇಲ್ಲೇ ಬಿಟ್ಟು ಚಪಾತಿ ಇಲ್ಲೇ ಬಿಟ್ಟು ಚಪಾತಿ ಬಿಟ್ಟು ಹೋಗಿದ್ನಲ್ಲ ಅಲ್ಲೇ ಮ್ಯಾಗ ಪೂಜೆ ಮಾಡಿ ಮ್ಯಾಗ ಸೀರೆ ಉಡಿಸಿ ನೀ ಉಟ್ಕೋ ಯಾವ್ದಂತ ಕಾಸ ಅದು ಉಟ್ಕೋ ತಂಬ 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 ಅದ್ರ ಮೇಗ ಉಟ್ಕೋ ಉಡದನ್ನ ಹಾಕ್ತಾರ ಅವರು. ಪಿಲ್ಲೆ ಪಿಲ್ಲೆ ಇವತ್ತ ಹೊರಪುಣ ಮಾಡಿದ ಹಿಂಗ ಉಟ್ಕೋ ಜಿಗ್ ಜಾಗ್ ಮಾಡಿದ್ ನಾವ ಪಿಲ್ಲೆ ಪಿಲ್ಲೆ ಜಿಗ್ ಜಾಗ್ ಮಾಡಿದ ಅಯ್ಯೋ ಮತ್ತಿದೆಲ್ಲ ಆಯ್ತಿಲ್ಲ ಅಲ್ಲ ಅವ್ರಿಗೆ ಇಟ್ಟು 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 ಕಟ್ಕೊಂಡ್ ಬರ್ಬೇಕ್ರಿ ಅವ್ರಿಗೆ ಅಂದ್ರಕ್ಕೆ ತಂದಂಗ ಅವ್ರಿಗೆ ಅದಕ್ಕೆ ಪೈಲ ಮಾಡೋದು.
ಈ ಕಡೆ ನೋಡಿ ಇಬ್ರು. ಹಾಂ ತಂಬ. ಹಾಂ ಸಿಸ್ತಾಯ್ತು. ಬಸ್ಸಕ್ಕಿದ್ದ ಒಂದು ಮಿಂಟ ತಂಬ. ಯಾಕೆ ಕರ್ತೋ ದೊಡ್ಡದ್ರಿ ಅವ್ರು 100 ರೂಪಾಯಿ ದುಡ್ಸಿದ್ರು ನಾವು 1000 ರೂಪಾಯಿ ತಂದ್ಕೊಂತೀವ್ರಿ. ಎಲ್ಲರೂ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾನು ಮತ್ತೊಮ್ಮೆ ಮುಗ್ದೊಮ್ಮೆ ಎಲ್ಲರಿಗೂ ಕೇಳ್ಕೊಳೋದಿದೆ, ಇನ್ನೊಂದು ದಿನ ಐತಿ, ನೋಡಿ ನೋಡಿ ಲೈಕ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಬರ್ರಿ ಹೊಸ್ಲ ದಾಟ ಬರ್ರಿ. ಇವರು ನಮ್ಮ ಮನೆ ಬಾಜಕ್ ಇರ್ತಾರ್ರಿ. ಆಂಟಿ ಹಾಯ್ ಮಾಡ್ರಿ. ಇವ್ರಂತ ನಮ್ಮ ಅತ್ತೆಯರ್ರಿ, ಗೊತ್ತೈತಿ ನಿಮ್ಗ, ನೋಡ್ತಿರ್ತೀರಿ. ಇವ್ರೀಗ ಹೊಸೊಬ್ರು ಆ್ಯಡ್ ಆಗ್ಯಾರ್ರಿ ನಮ್ಮ ಚಾನಲ್ದಾಗ ಈ ಸದ್ಯಕ್ಕ. ಇವರು ನಮ್ಮಂಗೆ ಎಲ್ಲ ನಮ್ಮಂಗ ಅದಾರ್ರಿ ಗಳಬಿಳಿ. ಆಜು ಬಾಜು ಇದ್ದಾರ ಗಳಬಿಳಿ ಇರ್ಬೇಕಂತಿದ್ದೆ ನಾ, ಎಂತಾರು ಬರ್ತಾರೆ ಅವ್ವ ಬಾಜಕ್ಕಂತಿದ್ದೆ. ಆದ್ರೆ ಚಲ ಆಯ್ತು. ನಮ್ಮ ಕೈತಮ್ಮಪ್ತಿ, ನಾವು, ಇವರು ಎಲ್ಲರೂ ಮಿಕ್ಸ್ ಆತೀವ್ರಿ. ಹೌದೌದೌದು, ಮನ್ ನನಗೆ ಇವ್ರನ್ನೇ ಗೊತ್ತಾಯ್ತ್ರಿ. ಹ್ಮ್ ಅವ್ರಿಗೆ ಇಟ್ಟಿ. ಏ ನೋಡಿ ಫ್ರೆಂಡ್ಸ್, ಈ ಸದ್ಯಕ್ಕ ಮಮ್ಮಿ ಹಳೆಯಾಗ ಮತ್ತೆ ಈ ಫರ್ನಿಚರ್ ಅಣ್ಣಾಗ ಊಟ ಕಚ್ಕೊಡತ್ತಾರ ನೋಡ್ರಿ. ಮತ್ತೆ ಸ್ವಲ್ಪ ಪೈಪ್ಗಳು ಹಾಕಾವಿದ್ದೀವ್ರಿ. ಸೊ ನಮ್ಮ ಸಿಲ್ವರ್ ಬಟನ್ ನಮ್ಮ ಮನೆಗೆ ತಗೊಂಡು ಬಂದಾರ ನೋಡ್ರಿ. ಅದ್ರದ್ದು ಫಂಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಅದು ಇಲ್ಲಿ ಎಲ್ಲಿ ಹಾಕ್ತೀವಿ ಏನಂತೇಳಿ ನಿಮ್ಮ ಜೊತೆಗೆ ನಾನು ಹಂಗೆ ಶೇರ್ ಮಾಡ್ತೀನಿ. ಸೊ ಅದು ನಮ್ಗೆ ಸೈಜ್ ಗೊತ್ತಾಗಲಿಲ್ಲ ರೀ ಅದಕ್ಕಂತೇಳಿ. ಸೊ ಅದನ್ನು ಮಾಪ್ ತೊಗೊಂಡು ಹಚ್ತಾರೆ ನೋಡ್ರಿ. ಸಿಂಪಲ್ಲಾಗಿ ಚಂದಾಗ ಪೂಜೆ ಇದೆಲ್ಲನೂ ಕೂಡ ಆಯ್ತು ನೋಡ್ರಿ. ಎಲ್ಲರೂ ಮತ್ತು ಮನೆ ತುಂಬ ಹಾಲು ತುಂಬ ಜನ ಆಗಿದ್ರು, ಖುಷಿ ಆಯ್ತು ನೋಡ್ರಿ ಒಂಥರ. ಹಾಂ ಹಾಂ ಹಚ್ಚಿ ನೋಡಿ ಮತ್ತೆ ತೆಗೆದಿಡಮ್. ತೆಗೆದಿಡ್ಲಿ ಅತ್ತ ಶನಿವಾರ ದಿನ ಸಂಜೆ ಮಾಡಿ ಫಂಕ್ಷನ್ ಮಾಡ್ಬೋದು. ಫಂಕ್ಷನ್ ಮಾಡಮ್ ಈಗ ಹಚ್ಚೆ ಬಿಡಮ್. ಹಚ್ಚಿ ನೋಡಿ ಕರೆಕ್ಟ್ ಆಗಿ ಕುಂದ್ರು ಸಿ ಮತ್ತೆ ಯಾಕೆ ಬರ್ತಾ. ಚಲೋ ಮಾಡ್ಯಾರಲ್ರಿ ಅಡ್ಗೆ. ಹ್ಮ್ ಚಲೋ ಆಗ್ಯದ ಎಲ್ಲ ಹೆಚ್ಚ ಮತ್ತೆ ಕರೆಕ್ಟ್ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಟ್ಟಿದ್ದೇವಲ್ಲ ಚಂದ ಮಾಡ್ಯಾರ. ಹೆಚ್ಚ ಕಮ್ಮಿ ಕೊಡ್ರಿ ಸರ್ ಏನಾರ ಫರಕ್ ಆಗ್ತದೆ. ನಾ ದೊಡ್ಡ ದಪ್ಪಟ್ಟಿ ಕೂಡ ಮೊಸರು ಇದ್ರೆ ಚಂದ ಇರ್ತೀನ. ಮಸ್ತ್ ಸಂಜೆ ಮಾಡಿ ತೊಗೊಳಂ ತೋರಿ. ಹಾ ಮತ್ತಿನ ಎಟ್ಟಕೊಂಡು ಐತಿಲ್ಲ ದಪ್ಪಟ್ಟಿ, ಶೇಂಗಾ ಹೋಳಿಗೆ, ಪಲ್ಯಗಳು, ಬಾಣ ಅನ್ನ ಎಲ್ಲ ಐತಿ. ತರಿ 10 ಮಂದಿ ಆದ್ರೆ ಇಲ್ಲಿ ದಪ್ಪಟ್ಟಿ ಮಂದಿ ಭಯ್ಯ. ಹಾ ಪುಟ ಭಯ್ಯ ಮಂದೂರ್ ಮೇ. ಭಯ ಶೇಂಗಾ ಪೋಳಿ, ಶೇಂಗಾ ಪೋಳಿ ಸ್ವೀಟ್. ಯಾ ಭಯ್ಯ ಸ್ವೀಟ್ ಏ ಬಿ ಕನ್ನಡ ಹಿಂದಿ ಅಚ್ಚ ಐತೆ ಅಮ್ಮಕ್ಕೂ ಹಿಂದಿ ಅಚ್ಚ ಐತೆ. ಹೋ ತೆ ಪುಣೆ ಮುಂಬೈ ಬೇ ಹೋತ. ಹಾಂ
ಊಟ ನಡ್ದೈತ್ರಿ ಸೌಕ ಸಾಲ ಅವ್ರದ್ದು ಊಟ. ಫ್ರೆಂಡ್ಸ, ವಿಡಿಯೋನ ಜಾಸ್ತಿ ಎಡಿಟ್ ಮಾಡೋ ಕೆಲಸ ಇಟ್ಕೊಂಡಿಲ್ಲರಿ, ಯಾಕಂದ್ರೆ ಬ್ಯುಸಿ ಇದ್ದೀನಿ. ಅದರಲ್ಲೇ ವಿಡಿಯೋ ಮಾಡಿ ಹಾಕಕತ್ತೀನಿ. ಸ್ಟೋರೇಜ್ ಜಾಸ್ತಿ ಆಗಿಬಿಡ್ತಾವೆ, ಮತ್ತು ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಮತ್ತು ಏನೇ ಇದ್ರೂ ವಿಡಿಯೋಗಳು ನನಗೆ ಅಪ್ಲೋಡ್ ಮಾಡಬೇಕಾಗ್ತದೆ ನೋಡಿರಿ. ಸೊ ಹಾಗಾಗಿ ಲೇಟಾಗಿ ಹಾಕಿದ್ರು ಸ್ವಲ್ಪ ನೋಡ್ತೀರಿ ಅಂತ ಅಂದ್ಕೊಂಡಿನಿ, ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ವಿಡಿಯೋಗಳು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಎಡಿಟಿಂಗ್ ಕೆಲಸ ಆದಮೇಲೆ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸೊ ಇದು ಎರಡನೇ ಭಾಗ ನೋಡಿರಿ ಬುತ್ತಿ ರೊಟ್ಟಿದು. ಸೊ ಬುತ್ತಿ ರೊಟ್ಟಿ ಅದೆಲ್ಲ ರೀ ಕೊಟ್ಟದೆಲ್ಲ ಆದ್ಮ್ಯಾಗ ಮತ್ತು ಯಜಮಾನರು ಕೂಡ ಬಂದಿದ್ದರು ನೋಡಿರಿ, ಮತ್ತು ನಮ್ಮ ಫರ್ನಿಚರ್ ಅಣ್ಣರು ಕೂಡ ಬಂದಿದ್ದರು. ಅವ್ರಿಗೆ ಇಬ್ಬರಿಗೂ ಮಮ್ಮಿ ಊಟ ಕೊಟ್ಟರು, ಮತ್ತು ನಮ್ಮ ಜಯ ಮಮ್ಮಿಯವರು ಕೂಡ ಮತ್ತು ಇಷ್ಟು ತನಕ ಕೂತು ಬೀಗರು ಬೀಗರು ಇಷ್ಟು ತನಕ ಹುಡುಗಾಟ ಹಚ್ಚಿ ಮಾತಾಡಕತ್ತಿದ್ರು. ಬುತ್ತಿ ರೊಟ್ಟಿ ತೊಗೊಂಬಂದಿರ್ತಾರಲ್ಲ ಅವರಿಗೆ ಸೀರೆ ಮಾಡಬೇಕಂತ. ಹಾಗಾಗಿ ಆಯರಿ ಅರ್ಬಿಗಳು ನಾವು ಆಲ್ರೆಡಿ ಅದೇ ಮನೆಯಾಗ ಸೊ ಒಯ್ದಿದ್ವಿ ಫ್ರೆಂಡ್ಸ್, ಹಾಗಾಗಿ ಮತ್ತು ತಯಾರಿ ಮಾಡಿದ್ವಿ. ಇವಾಗ ಏನೈತ್ರಿ ಇಲ್ಲಿ ಗ್ಯಾಲ್ರಿ ಒಳಗೆ ಈ ಥರ ಎಲ್ಲ ಹೊಲಸಿರ್ತೈತೆ ನೋಡಿರಿ, ಅದನ್ನೆಲ್ಲನೂ ಕೂಡ ಮಷಿನ್ ಹಚ್ಚಿ ತೆಗೆಯಕತ್ತಿದ್ರು. ಫುಲ್ಲು ಮನೆ ಹೊಲಸಾಗಿಬಿಡ್ತು ರೀ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಮಾಡಿದ್ವಿ ಮತ್ತು ಮನೆ ಹೊಲಸಾಗಿಬಿಡ್ತು. ಮಳೆನೂ ಕೂಡ ಬಂದಿತ್ತು ರೀ, ಜೋರು ಅಂದರೆ ಜೋರು ಮಳೆ ಬಂದಿತ್ತು. ಸೊ ಎಲ್ಲ ಕಡೆ ನೋಡಿದ್ರು ಬರೀ ಬಿಲ್ಡಿಂಗ ನೋಡಿರಿ. ಸೊ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ಆಲ್ರೆಡಿ ನೈಟ್ ಆಗಕ್ಕೆ ಬಂತು ನೋಡಿರಿ, 7 ಗಂಟೆ ಆಯಿತು ಟೈಮ. ಸೊ ಇವಾಗ ಇನ್ನೂ ಇಲ್ಲೇ ಇದ್ವಿ ನಾವು, ಹೆಂಗೆ ಹೋಯ್ತೆ ಇವತ್ತಿನ ದಿನವೇ ಗೊತ್ತಾಗಲಿಲ್ಲ ನೋಡಿರಿ. ಹೊಸ ಮನೆಗೆ ಹೋದ್ರೆ ಈ ಕಡೆ ಈಗ ಬಾಡಿಗೆ ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ, ಬಾಡಿಗೆ ಮನೆಗೆ ಇದ್ದೀವಪ್ಪ ಅಂತಂದ್ರೆ ಆ ಕಡೆಗೆ ಹೋಗೋಕೆ ಮನಸ್ಸಾಗಂಗಿಲ್ಲ. ಹಿಂಗೆ ನೋಡಿರಿ ಜೀವನ ಅಂತಂದ್ರೆ, ಒಟ್ಟು ನಾವೆಲ್ಲಿ ಇರ್ತೀವಿ ಅದೇ ನಮ್ಗೆ ಆರಾಮಂತ ಅಂತ ಅನಿಸ್ತೈತಿ. ಎಷ್ಟಾದರೂ ಸ್ವಂತ ಮನೆ ಅಂತ ಅನ್ನೋದೇ ಒಂದು ಖುಷಿ ನೋಡಿರಿ ಫ್ರೆಂಡ್ಸ. ಇವಾಗ ಏನೈತಿ, ಫರ್ನಿಚರ್ ಅಣ್ಣ ಅವರು ಒಂದೆರಡು ಸ್ಟೀಲಿಂದು ಆ್ಯಂಗಲ್ಗಳು ಹಾಕಿದ್ರಿ ರೀ ಮಷಿನ್ ತೊಗೊಂಬಂದು, ಮತ್ತು ಒಂದು ಸ್ವಲ್ಪ ಮಳೆಗಳು ಹೊಡ್ಕೊಂಡವಿದ್ದವು. ಜಾಸ್ತಿ ಏನು ಮಳೆಗಳು ಹೊಡ್ಕೊಂಡಿಲ್ಲರಿ, ಬಟ್ ಸ್ವಲ್ಪ ಜಾಸ್ತಿ ರೊಕ್ಕ ಕೇಳಿದರು, ಅದೇ ಸ್ವಲ್ಪ ಡಿಸ್ಕಸ್ ನಡ್ದದ್ ನೋಡಿರಿ. ಫರ್ನಿಚರ್ ಅಣ್ಣ ಅವರು ಮತ್ತು ಒಂದೆರಡು ಆ್ಯಂಗಲ್ ಹಾಕಿ ಮತ್ತು ಕಡೆ ಬಟ್ಟೆ ಹಾಕೊಳೋದಕ್ಕೆ ಇದು ರೀ ಡೋರಿಂದ ಸ್ವಲ್ಪ ಹಿಂಗೆ ಉಕ್ಕು ಥರ ಇರ್ತಾವೆ ನೋಡಿರಿ, ಆ ಥರದ್ದು ಯಜಮಾನರು ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ಹಚ್ಕೊಡೋದಕ್ಕೆ 800 ರೂಪಾಯಿ ಕೇಳಾಕತ್ತಿದ್ರು. ನಮ್ಮ ಮಮ್ಮಿ ಹಿಂಗೆ ಅವರಾಗಿದ್ದರು, 800 ರೂಪಾಯಿ ಒಂದಿನದ್ದು ಚಂದನ ಕೂಡ ಮಾಡಿದರು ಅಷ್ಟು ಕೊಡಂಗಿಲ್ಲಪ್ಪ ನಮ್ಮ ಕಡೆಗೆ, ನಾವು ನೋಡಿ ತಗೋ ಎಲ್ಲ ಫರ್ನಿಚರು ಅಷ್ಟು ನಿನ ಮಾಡಿದ್ದೆ ಅವರು ಮಾಡೋಣರದಾರಂತೇಳಿ ಮಮ್ಮಿನೂ ಹೇಳಕತ್ತಿದ್ರು ನೋಡಿರಿ ಫ್ರೆಂಡ್ಸ. ಇವಾಗೆಲ್ಲ ಹಿಂಗೆ ಐತೆ ನೋಡಿರಿ, ಸ್ವಲ್ಪ ಏನಾದರೂ ಒಟ್ಟು ಕೆಲಸ ಒಂದು ತಾಸಿಂದ ಇರಲ್ಲಕ್ಕ 4 ತಾಸಿಂದ ಇರಲ್ಲಕ್ಕ, ಬಟ್ ಏನು ಮಾಡೋಕೆ ಹೋದ್ರೂ ರೊಕ್ಕ ನೋಡಿರಿ ಸದ್ಯಕ್ಕೆ. ಒಂದು ಮಳೆ ಬಂದು ಬಡಿದ್ರೂ ಅದಕ್ಕೆ ಮತ್ತು 50 ರೂಪಾಯಿ ಕೇಳ್ತಿರ್ತಾರೆ ನೋಡಿರಿ, ಹಾಗಾಗಿ ಮತ್ತು ಒಳ್ಳೆ ಮುಳ್ಳೆ ಮಾಡ್ಕೊಳೋದೇ ಆಗುತ್ತಂತೇಳಿ. ಮತ್ತು ಇವಾಗ ನಾವು ಮೊನ್ನೆ ಆಲ್ರೆಡಿ ಈಗೆಲ್ಲ ಡೋರ್ಗಳು ಇದು ಸೊ ಈ ಕಡೆ ಸ್ಲೈಡಿಂಗ್ ಡೋರ ಮತ್ತು ಕಿಟಕಿಗಳಿಗೆಲ್ಲ ಈ ಕಡೆ ಮ್ಯಾಗ ಆ್ಯಂಗಲ್ ಹೊಡ್ಕೊಂಡಿದ್ದೆ ನೋಡಿರಿ ಕರ್ಟನ್ ಹಾಕೋದಿಕ್ಕೆ, ಅವತ್ತೇ ಹಚ್ಕೋಬೇಕಾಗಿತ್ತು ಬಟ್ ಅವತ್ತು ಆಗಲಿಲ್ಲರಿ. ಸೊ ಹಾಗಾಗಿ ಮತ್ತು ಇವತ್ತೆಲ್ಲ ಹಚ್ಕೊಂಡು ನೋಡಿರಿ ಫುಲ್ ಏನಂದ್ರೆ ಡಸ್ಟ್ ಆಗಿಬಿಟ್ಟಿತ್ತು, ಕಿಟಕಿಗಳ ಸೈಡ್ ಹಾಗೆ ಉಳ್ಕೊಂಬಿಟ್ಟಿತ್ತು ರೀ ಅದೇ ಮಷಿನ್ ತಂದು ಯಜಮಾನ್ ರೆಡಿಯಾಕತ್ತಾರ. ಸೊ ಇಲ್ಲೆಲ್ಲ ನೋಡಿರಿ ಫ್ರೆಂಡ್ಸ, ಫುಲ್ ಧೂಳು ಅಂದ್ರೆ ಧೂಳು ಹಾರಾಕತ್ಬಿಟ್ಟೈತೆ ಮನೆ ಎಲ್ಲ. ಕ್ಲೀನ್ ಆಯ್ತಪ್ಪ ಅಂತ ಅನ್ಕೋತೀವಿ ಮತ್ತು ಹೊಲಸಾಗ್ತದ್ರಿ, ಮತ್ತು ಕ್ಲೀನ್ ಮಾಡ್ಕೊಳೋದು ಎಲ್ಲ ಹೋಗಿ ಎಲ್ಲ ಸೆಟಲ್ ಆಗೋ ತನಕ ಏನೋ ಕ್ಲೀನಿಂಗ್ ಎಲ್ಲ ಶಿಫ್ಟಿಂಗ್
ಎಲ್ಲ ಅಷ್ಟು ನೀಟಾಗಿಡೋ ತನ ಇದೊಂದು ಸ್ವಲ್ಪ ಕೆಲಸ ಇದ್ದೇ ಇರ್ತೈತೆ ನೋಡ್ರಿ ಮನೆ ಅಂತಂದ್ರೆ. ಹಾಗಾದನೆ ಇದು ಭಾಳ ಇತ್ತು ರೀ ಫ್ರೆಂಡ್ಸ್, ಎಲ್ಲ ಧೂಳ ಸಿಮೆಂಟ ಎಲ್ಲನೂ ಉಳಿದಿತ್ತು. ಮಷಿನ್ ಹಚ್ಚಿ ಎಲ್ಲ ಕ್ಲೀನ್ ಮಾಡತ್ತಾರೆ ಯಜಮಾನರು. ಮತ್ತು ಅದಾದ್ಮ್ಯಾಗ ಹಾಲ್ದಾಗ ನಾ ಎಷ್ಟು ತನಕ ಕಿಟಕಿ ಹತ್ರ ಅದೆಲ್ಲ ಮಷಿನ್ ಹಚ್ಚಿದ್ರು ಸಿಮೆಂಟ್ ಇರುತ್ತೆ ನೋಡಿರಿ, ಅದು ಭಾಳ ಅಂಟ್ಕೊಂಡಿರುತ್ತಲ್ಲ ಅದು ಹೋಗಂಗಿಲ್ಲ ಮಷಿನ್ಗೆ. ಮತ್ತೊಂದು ಸ್ವಲ್ಪ ನಾನು ಅದನ್ನು ಕೆಬ್ರಕತ್ತಿದ್ದೆ ನೋಡಿರಿ, ಒಂದು ತಗಡು ತೊಗೊಂಡು ಕೆಬ್ರಕತ್ತಿದ್ದೆ. ನಾ ಹೆಂಗೆ ಬರ್ತೀನಿ ಮತ್ತು ಯಜಮಾನ್ರು ಮತ್ತೊಂದು ಸರಿ ಅದಕ್ಕೆ ಮಷಿನ ಹಿಡಿದು ಕ್ಲೀನ್ ಮಾಡಿದರು. ಎಲ್ಲ ಸ್ವಚ್ಛ ಆಯ್ತು ನೋಡಿರಿ ಫ್ರೆಂಡ್ಸ. ಇಲ್ಲಿಕಪ್ಪ ಅಂತಂದ್ರೆ ಅದು ಮತ್ತು ನಾಳೆ ಶಿಫ್ಟಿಂಗ್ ಅಂದ್ರೆ ಎಲ್ಲ ಕ್ಲೀನಾಗಿ ಇಷ್ಟೆಲ್ಲ ಮಾಡ್ಕೊಂಡು ಹತ್ತೀವಿ ಅಂತಂದ್ರೆ ಮನೆ ಕ್ಲೀನ್ ಇತ್ತಂದ್ರೆ ಒಂಥರ ಖುಷಿ ನೋಡಿರಿ ಫ್ರೆಂಡ್ಸ. ಹಾಗಾಗಿ ಸೊ ಮತ್ತು ಯಜಮಾನ್ರು ಈ ಕಡೆಗೆ ನಾನೆಲ್ಲ ಅದನ್ನು ಕೆಬ್ರಿದ್ದೆ ನೋಡಿರಿ, ಅದು ನೆನೈತಿ ಮತ್ತು ಮಷಿನ್ ಹಚ್ಚಕತ್ತಿದ್ರು. ಫುಲ್ ಡಸ್ಟ್ ನೀವು ನೋಡ್ತಿರ್ಬೋದು ಯಾವ ಥರ ಡಸ್ಟ್ ಆಗೈತೆ ಅಂತೇಳಿ. ಒಳ್ಳೆ ಮುಳ್ಳೆ ಕ್ಲೀನಿಂಗ್ ಮಾಡೋದೇ ಆಗಿಬಿಟ್ಟೈತೆ ರೀ ಸದ್ಯ ಕೆಲಸ ನಮ್ಮದು. ನೀವು ಯಾರಾದರೂ ಈ ಥರ ಕೆಲಸಗಳು ಮಾಡ್ಕೊಂಡು ಹತ್ತನೇ ನಮ್ಮ ಥರ ಅನುಭವ ಆಗಿತ್ತಪ್ಪ ಅಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮನೆ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾದಂಥ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳಕತ್ತೀರಿ. ನಿಜ ನೋಡಿರಿ, ಈ ಥರ ಅನುಭವ ನಾವಾಗಿ ಅನುಭವಿಸಿದ ಮೇಲೆ ತಿಳಿಯುವಂಥದ್ದು. ಅದು ಹಂಗೆ ಯಾರಾದರೂ ಹೇಳ್ತಾರಪ್ಪ ಅಂದ್ರೆ ಅದು ನಮಗೆ ಅದ್ರದ್ದು ಸ್ವಲ್ಪ ಏನಂತೀರಿ ಅನುಭವ ಕಡಿಮೆ ಇರೋದರಿಂದ ಅದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರಂಗಿಲ್ಲ. ನಾವಾಗಿ ಅದನ್ನು ಅನುಭವಿಸಿದ ಮ್ಯಾಗೇ ಅದು ನಮ್ಗೆ ಅರ್ಥ ಮಾಡ್ಕೊಳೋದಕ್ಕೆ ಸಿಗ್ತೈತೆ ನೋಡಿರಿ ಫ್ರೆಂಡ್ಸ. ಆ ಕಡೆಗೆ ಅವನು ಕೂಡ ಎದುರುಗಡೆ ಸ್ವಲ್ಪ ಕಸ ಬೆಳೆಯಕತ್ತಾಳ ನೋಡಿರಿ. ಅಲ್ಲಿ ತಾನು ಹೊಡಿಬೇಡ ಇಲ್ಲಿ ಸೂಪು ನಡಿ ಮಳೆ ಬರತ್ತೈತಿ ನೋಡ್ರಿ ಫ್ರೆಂಡ್ಸ್, ಜಿಟ್ಟಿ ಜಿಟ್ಟಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಅಂತ ಆಗೈತಿ, ಅಲ್ಲಿ ಹೊರಗೆ ಮಳೆ ಬರತ್ತೈತಿ. ಸೆಕೆಂಡ್ ಫ್ಲೋರ್ ನಮ್ದೇ ನೋಡ್ರಿ ಇದು ಮನೆ ರೆಡ್ಡಿ. ಇದು ಸ್ಟಾರ್ಟಿಂಗ್ ಮತ್ತೆ ಸ್ನೇಹ ಮನೆ ಕಡೆ ಹೋದ್ರಿ ಫ್ರೆಂಡ್ಸ್. ಯಾಕಂದ್ರೆ ಅಲ್ಲಿ ಒಂದು ಕಾಲೋನಿ ಒಳಗೆ ಒಂದು ನಾಲ್ಕೈದು ಮನೆ ಯಾಕಂದ್ರೆ ವಿಡಿಯೋ ಎಲ್ಲಿ ನನ್ನ ಕಡೆ ಬರ್ತದ ನಿನ್ನ ಕಡೆ ಬರ್ತದೆ? ಮಾಜಿ ತುಜಾ ಕಡೆ.
ನನ್ ಕಡೆ ನಿನ್ ಕಡೆ ತುಜ್ಜಿ ಕಡೆಗೆ ಮತ್ ನಕ್ರ ಮಾಡ್ಕೋಬಿಡಾಕ ಹೇಳಕೊಂಡಿದ್ ನೋಡ್ರಿ. ಅವ ಮನೆ ಕಡೆ ಹೋದ್ರಿ, ಯಾಕಂದ್ರ ಅಲ್ಲ ಒಂದ್ ನಾಲ್ಕು ಮನಿ ಗುಸರಿಟ್ಟಿ ಕೊಡ್ಬೇಕಂತ ಅನ್ಕೊಂಡಿದ್ದೆಲ್ಲ ಕಾಲೋನಿ ಒಳಗ. ಮತ್ತ ಅವಾಗ ಇಲ್ಲೆಲ್ಲ ಇದು ಸುಧಾರಿಸಲ್ರಿ, ಇದೆಲ್ಲ ಕೆಲ್ಸ ಅದೆಲ್ಲ ಬೇಡವ, ನೀನ ಹೋಗು, ನಾ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತಂದೆ. ಯಜಮಾನ್ರು ಬಿಟ್ಟು ಬರಕ್ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ. ಇವಾಗ ಏನೈತೆ ನೋಡ್ರಿ, ಎಲ್ಲ ಕಸ ಬೆಳೆದೆ, ಒತ್ತಾಟ್ಲಿಂದ ಹಿಡ್ಕೊಂಡು ಕಸ ಬೆಳೆದೆ ನೋಡ್ರಿ. ಮತ್ತಿಷ್ಟು ಕಸ ಬಂತು ನೋಡ್ರಿ. ಈಗ ಆಯ್ತು, ಊರಿನ ಕೆಲಸ ಮುಗೀತಂತ ಅನ್ಕೋತೀವಿ, ಮತ್ತ ಒಂದ್ ಸ್ವಲ್ಪ ಕೆಲಸ ಆಗಿ ಆಗುತ್ತೆ ನೋಡ್ರಿ. ನಮ್ಮ ಸುಶಾಂತಿ ಅವ್ರಿಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರೋದೇ ನೋಡ್ರಿ. ಎಷ್ಟು ನೀಟ್ ಇರ್ತೀವಿ, ಎಷ್ಟು ಕ್ಲೀನ್ ಇಟ್ಕೊಂತೀವಿ ಮನೆ, ಅಷ್ಟು ಚಲೋ ನೋಡ್ರಿ ಫ್ರೆಂಡ್ಸ. ಹಂಗಾಗಿ ಮೊದಲೆಲ್ಲ ಸ್ವಚ್ಛಗ ಸಣ್ಣಂದು ಕಸ ಬಳದಿದ್ ನೋಡ್ರಿ. ಸ್ವಲ್ಪ ಎಲ್ಲ ಕಸ ನೀಟಾಗಿ ಬಳದಿವಿ ಅಂದ್ರ ಪರ್ಶಿ ವರ್ಷಕ ಇದು ಅನ್ಸಲ್ರಿ, ಲೇಟ್ ಆಗಲ್ಲ. ಸ್ವಲ್ಪ ಕಸ ಬೇಸರ ಮಾಡ್ಕೊಂಡು ಒಮ್ಮೆ ಉಳಿದ್ವಿ ಅಂದ್ರ ಮತ್ತೆ ಇದು ಉಳಿದ್ ಲೇಟ್ ಆಗುತ್ತೆ. ಅದಕ್ಕಂತೇಳಿ ಮತ್ ಲೈಟ್ ಒಂದು ಹೋಗ್ಬಿಟ್ಟಿವ್ರಿ ಅಗಳೆ. ಕುಂತೆ ಬಿಲ್ಲೂನ್ ಜೊತೆಗದನ್ರಿ ಸ್ನೇಹ, ಮತ್ತೆ ಹೋಗಿ ಬುತ್ತಿ ರೊಟ್ಟಿ ಕೊಟ್ರಂದ್ರೆ ಮತ್ತೆ ಲೇಟ್ ಆಗ್ಬಿಡ್ತಲ್ರಿ, ಲೇಟ್ ಆದ್ರೆ ಸರಿ ಅನ್ಸಂಗಿಲ್ಲ. ಸೊ ಅದಕ್ಕಂತೇಳಿ ಅವ್ರಿಗೆ ಮುಂದೆ ಕಳಿಸಿದ್ನೆ ನಾನು ಇದಷ್ಟು ಮಾಡ್ಕೊಂಡು ಹೋದ್ರೆ ಇದೊಂದು ದೊಡ್ಡ ಕೆಲಸ ಹಳವಾರದಂಗೆ ಆಗ್ಬಿಡ್ತೈತೆ ನೋಡ್ರಿ. ಆ ಮೊಬೈಲ್ ಅಳಗಿಸ್ಬಿಡಕ್ಕೂ ಓಕೆ. ಮೊದಲೆಲ್ಲ ಅಷ್ಟು ಸ್ವಚ್ಛ ಎಲ್ಲ ಪರ್ಶು ಒರೆಸ್ಕೊಂಡು ನೀಟ್ ಮಾಡಿ ಸಿಗ್ತೀನಿ. ಎಲ್ಲ ಮನೆ ಮಸ್ತಾಗಿ ಕ್ಲೀನಾಗಿ ಎಲ್ಲ ಎರಡೆರಡು ಸರಿ ಮೂರು ಮೂರು ಸರಿ ಅಷ್ಟು ಕ್ಲೀನಾಗಿ ತೊಳೆದೆ ನೋಡ್ರಿ ಫ್ರೆಂಡ್ಸ. ಒಂದು ಇಷ್ಟೆಲ್ಲ ಬೆಳಗ್ಗೆ ಇವು ಬರೆಸಿರ್ತಾವೆ ನೋಡ್ರಿ. ಎಲ್ಲರೂ ಒಂದು ಸ್ವಲ್ಪ ಒಂದು ಕಪ್ಪು ಇರುವಿ ಕಾಣಿಸಿದ್ರು ಅದು ಎದ್ದು ಬರ್ತೈತೆ ನೋಡ್ರಿ. ಆ ಥರ ನಾವೆಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಚಲೋ ನೋಡ್ರಿ. ಸೊ ಈ ಥರ ಇಯರಿಂಗ್ಸ್ ಹೆಂಗೆ ಕಾಣಿಸ್ತಾವ ನನಗೆ ವೇರ್ ಮಾಡೀನಿ, ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಸೊ ಫುಲ್ ಏನಂತಾರೀ ಆರಾಮ್ ಅಂತ ಅನ್ಸಕತ್ತೈತಿ, ಈಗ ತಣ್ಣಗಂತ ಅನ್ಸತೈತಿ ನೋಡ್ರಿ ಕೆಲಸ. ನಿಮ್ಗೆ ಈ ಮನೆ ಹೋಮ್ ಟೂರ್ ಖಂಡಿತವಾಗ್ಲೂ ಮಾಡ್ತೀನಿ, ಮನೆ ಓಪನಿಂಗ್ಕಿನ ಮುಂಚೆಗೆ ಒಂದು ಸರಿ ಮಾಡ್ತೀನಿ ಫ್ರೆಂಡ್ಸ್. ನನಗೂ ಆಸೆ ಐತಿ. ಸೊ ಇವಾಗೆಲ್ಲ ನೀಟಾಗಿ ವಿಡಿಯೋ ಒಂದು ಸರಿ ಮಾಡಿ ಇಟ್ಕೊತೀನಿ, ನಿಮಗೂ ತೋರಿಸ್ತೀನಿ, ನನಗೂ ಒಂದು ಮೆಮೊರಿ ಕೂಡ ಉಳ್ಕೊತೈತಿ. ಸೊ ಹಾಗಾಗಿ ಬರ್ತೀನಿ, ಮತ್ತೆ ಇನ್ನು ಕೆಲಸಗಳು ಇರ್ತಾವ್ರಿ, ಯಾಕಂದ್ರೆ ಈಗ ಬರೀ ಶೇರ್ ಮಾಡ್ತೀನಿ. ನನ್ನ ಪಿಲ್ಲು ಮರಿ ಆಟ ಆಡ್ತಾ ಇದೆ ನೋಡ್ರಿ. ಸೊ ಎಲ್ಲ ಸೂಪರಾಗಿ ಒರೆಸಿದ್ದೀನಿ ರೀ. ಇವು ಲೈಟು ಬಲ್ಬ್ ತಂದು ಹಚ್ಚಾರ ಯಜಮಾನ್ರು, ಬಟ್ ಅಷ್ಟೊಂದು ಬೆಳಕು ಬೀಳಲಾಗ್ಯಾವ್ರಿ. ಯಾವುದು ಲೈಟ್ಗಳು ತಂದು ಹಚ್ಚಬೇಕು, ಯಾವುದು ಚಲೋ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ತಂದಿದಾರ ಅಷ್ಟೊಂದೇನು ಹಿಂಗೆ ಬೆಳಕು ಬೆಳಕು ಅನ್ಸಲಾಗಿದ್ರಿ. ಹಾಗಾಗಿ ಎಲ್ಲ ನೀಟಾಗಿ ಇದು ಮಾಡಿದ್ದೀನಿ. ಮೊಬೈಲ್ ಕ್ಲಾರಿಟಿನೂ ಸ್ವಲ್ಪ ಒಂದು ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ, ಕ್ವಾಲಿಟಿ ಕಡಿಮೆ ಅಂತ ಅನ್ಸಕತ್ತೈತಿ. ಎಲ್ಲ ಸ್ವಚ್ಛ ಕಸ ಹೊಡೆದು ಡೋರ್ಗಳು ಲಾಕ್ ಮಾಡಿ ನೋಡ್ರಿ. ಅವು ಇಷ್ಟು ಒರೆಸ್ಕೋಬೇಕ್ರಿ, ಆ ಸೈಡ್ ಐತದ ಅದೆಲ್ಲ, ಬಟ್ ಕೈಲೇ ಬರಲಾಗೈತದು. ಮತ್ತು ಈ ಸೈಡಿಗೆ ಹಾಕ್ಬೇಕಂದ್ರೆ ಕೈ ನಿಲ್ಕಲಾಗೈತೆ ನನಗೆ, ಸ್ವಲ್ಪ ಹೈಟೂ ಅದಾವು. ಹಂಗಾಗಿ ಯಜಮಾನ್ರು ಬಂದ ಮೇಲೆ ಮತ್ತೊಂದು ಸರಿ ಒರೆಸ್ತಾರ. ಇವತ್ತು ಇಷ್ಟು ಮಾಡಿದ ದೊಡ್ಡದು, ಮತ್ತು ಆಮೇಲೆ ಎರಡು ಗ್ಲಾಸು, ಎರಡು ಚರಿಗೆ ತೊಟ್ಲ, ಕುಂಚಿಗೆ, ಮತ್ತು ಚೌರಂಗ ನೋಡ್ರಿ, ಓನರಂಟಿ ಸೊಸಿದಿದು ಹೊಸ ಚೌರಂಗ, ಹೊಸ ಮಣಿಗಳ್ರಿ ಮದುವೆ ಕೊಟ್ಟಿದ್ವಂತ ಮರ ಬುಟ್ಟಿ ನಾಲ್ಕು ಗಂಗಾಳ ಹೇಳಾರಿ. ಈ ಮನೆಗೆ ಯೂಸ್ ಮಾಡುವಾಗ ತೊಗೊಂಡು ಬಂದೀನಿ, ಜೊತೆಗೆ ಭತ್ತದ ತೋರಣ, ಆಮೇಲೆ ಬೋಗುಣಿಗಳು ಸ್ಟೀಲಿನ ಬೋಗುಣಿ ಅವೆಲ್ಲ ಹೇಳಿದ್ರಲ್ರಿ, ಅದು ಒಂದು ಪರಾತ ತೊಗೊಂಬಂದಿನಿ. ಎರಡು ಸಮಯ ತೊಗೊಂಡು ಬಂದಿದ್ದು ನೋಡ್ರಿ, ಎರಡು ಜೊತೆ ದೀಪದ ಕಂಬ. ಮೊನ್ನೆ ಒಬ್ಬರು ಸಿಸ್ಟರ್ ಎದುರು ದೀಪದ ಕಂಬ ಅಂದ್ರೆ ಅಂತೇಳಿ. ಸೊ ದೀಪದ ಕಂಬ ಮತ್ತು ಆಮೇಲೆ ವರದಾಶಂಕರ ಫೋಟೋ ನೋಡ್ರಿ, ಇಷ್ಟು ತೊಗೊಂಡು ಬಂದೀವಿ. ಇಟ್ಟಂಗಿ ಒಂದು ಹೇಳಿದ್ರು ನೋಡ್ರಿ, ಇಟ್ಟಂಗಿನೂ ಕೂಡ ತೊಗೊಂಡು ಬಂದು ಇಟ್ಟೈತಿ. ಸೊ ಎಲ್ಲ ಆ ಏರಿದು ಅರ್ಬಿಗಳು ಏನು ತೊಗೊಂಡು ಬಂದಿದ್ದು ನೋಡ್ರಿ, ಅವೆಲ್ಲನೂ ಕೂಡ ನಾನು ಅಲ್ಲಿ ಕಪಟ್ನಾಗ ಶಿಫ್ಟ್ ಮಾಡೀನಿ ರೀ. ಬಳತ್ನಾಗ ಕೂಡ ತೊಗೊಂಬಂದಿದ್ವಿ, ಮತ್ತು ಇಲ್ಲೆಲ್ಲ ಮಂದಿಗೆ ಅದು ಕರೆದ್ರೆ ಆಯ್ತು ಅಂತೇಳಿ, ಸ್ವಲ್ಪ ನೀರು ಅದು ಬೇಕು ನಮಗೂ, ಇಲ್ಲಿ ಕೆಲಸಗಳು ಇದ್ದೇವಲ್ಲ ಲೇಟ್ ಆಗುತ್ತೆ ಅಂತೇಳಿ ಕೂಡ ತೊಗೊಂಬಂದಿದ್ವಿ. ಕೆಳಗಡೆ ನೀರು ಇಸ್ಕೊಂಡು ಬಂದು ಹೋಗಿ ಆಮೇಲೆ ಎಲ್ಲ ಅವೆಲ್ಲ ಆಯರ್ ಇರ್ಬಿದ್ದು ಏನು ಪ್ಯಾಕಿಂಗ್ ಮಾಡಿಟ್ಟಿದ್ದು ನೋಡಿ ದೊಡ್ಡ ದೊಡ್ಡ ಚೀಲದೊಳಗೆ, ಅವೆಲ್ಲ ಮತ್ತೆ ತೊಗೊಂಡೀನಿ ರೀ. ಮತ್ತು ಅಲ್ಲಿ ಸಾಮಾನು ತೊಗೊಂಬರಕ್ಕೆ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಟ್ಟಂಗಿನೂ ಕೂಡ ತೊಗೊಂಡು ಬಂದೀವಿ ನೋಡಿರಿ. ಇದೆಲ್ಲ ಹೋಮವನ ಮಾಡೋದಕ್ಕೆ ಇಟ್ಟಂಗಿ 35 ಇಟ್ಟಂಗಿ ಹೇಳಿದ್ರು ನೋಡಿರಿ, ಅವು ಕೂಡ ತೊಗೊಂಡು ಬಂದೀವಿ. ಇವಾಗ ನಾನು ಮತ್ತೆ ಮನೆ ಕಡೆ ಹೋಗ್ತೀನಿ ರೀ.
ಚವಿ ಆಗೇನಿ ಯಜಮಾನ್ರಿ ಫೋನ್ ಹಚ್ಚಬೇಕ ಮತ್ತೆ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ಅಡುಗೆ ಅಂತ್ರಿ ಇವತ್ತು ಒಂಚೂರು ಅದು ಬುತ್ತಿ ರೊಟ್ಟಿದ ಐತ್ರಿ ಇನ್ನೊಂದು ಸ್ವಲ್ಪ ಲೈಟಾಗಿ ಅದನ್ನೇ ಊಟ ಮಾಡಿ ಮಲಗ್ತೀವಿ. ಈಗ ಮತ್ತೆ ಅಲ್ಲೋ ಹೋದ್ಮ್ಯಾಗ ಬೇರೆ ವಿಡಿಯೋ ಏನು ಮಾಡೋಕೆ ಹೋಗಂಗಿಲ್ಲ. ಸೊ ಈ ಮನೇದು ವಿಡಿಯೋ ಇವತ್ತು ಹೆಂಗಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿದೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಇನ್ನೊಂದು ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಹೊಸ ಹೊಸ ಲಾಗ್ಗಳು ನಿಮ್ಗೆ ಬರ್ತಾವ, ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡಿರಿ.